ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಪೌಲನು 1 ಕೊರಿಂಥ್ಯದವರಿಗೆ ಬರೆದ ಪುಸ್ತಕ 15:45 ವಚನದಲ್ಲಿ ದೇವರಿಂದ ಸೃಷ್ಟಿಸಲ್ಪಟ್ಟಂತಹ ಆದಾಮನನ್ನ ಮೊದಲನೇ ಆದಾಮನೆಂಬುದಾಗಿಯೂ ಕ್ರಿಸ್ತನನ್ನ ಎರಡನೇ ಆದಾಮನೆಂಬುದಾಗಿಯೂ ಕರೆಯಲ್ಪಟ್ಟಿದ್ದಾನೆ. ಆದರೆ ಇಬ್ಬರು ಈ ಲೋಕದ ಜನರಿಗೆ ನೀಡಿದಂತಹ ಒಂದು ಉಡುಗೊರೆ, ವರದಾನ, ಗಿಫ್ಟ್ ಏನು ಎಂಬುದಾಗಿ ನಾವು ನೋಡುವುದಾದರೆ, ಪೌಲನು 1 ಕೊರಿಂಥ್ಯದವರಿಗೆ ಬರೆದ ಪುಸ್ತಕ 15:22 ವಚನದಲ್ಲಿ ಹೀಗೆ ತಿಳಿಸುವವನಾಗಿದ್ದಾನೆ. ಯಾವ ಪ್ರಕಾರ ಆದಾಮನ ಸಂಬಂಧದಿಂದ ಎಲ್ಲರೂ ಸಾಯುವವರಾದರೂ, ಅದೇ ಪ್ರಕಾರ ಕ್ರಿಸ್ತನ ಸಂಬಂಧದಿಂದ ಎಲ್ಲರೂ ಜೀವಿಸುವವರಾದರು ಎಂಬುದಾಗಿ ತಿಳಿಸುವವನಾಗಿದ್ದಾನೆ. ಆದಾಮನು ಈ ಲೋಕಕ್ಕೆ ನೀಡಿದಂತಹ ಒಂದು ವರದಾನ ಏನೆಂಬುದಾಗಿ ನಾವು ನೋಡುವುದಾದರೆ ಅದು ಮರಣ ಎಂಬುದಾಗಿ ನಾವು ನೋಡುವವರಾಗಿದ್ದೇವೆ. ಈ ವಾಕ್ಯವನ್ನು ಪೌಲನು ಇನ್ನೂ ಸ್ಪಷ್ಟವಾಗಿ ರೋಮಾಪುರದವರಿಗೆ ಬರೆದ ಪುಸ್ತಕ 5:12 ಹೀಗೆ ತಿಳಿಸುವವನಾಗಿದ್ದಾನೆ. ಒಬ್ಬ ಮನುಷ್ಯನಿಂದಲೇ ಪಾಪವು, ಪಾಪದಿಂದ ಮರಣವು ಲೋಕದೊಳಗೆ ಸೇರಿದವು. ಎಲ್ಲರೂ ಪಾಪ ಮಾಡಿದರಿಂದ ಮರಣವು ಹೀಗೆ ಎಲ್ಲರಲ್ಲೂ ವ್ಯಾಪಿಸಿತು ಎಂಬುದಾಗಿ ಹೇಳುವವನಾಗಿದ್ದಾನೆ. ಹೀಗೆ ನಾವೆಲ್ಲರೂ ಪಾಪಕ್ಕೆ ಒಳಗಾಗಿ ಭವಿಷ್ಯದಲ್ಲಿ ನಿರೀಕ್ಷೆ ಇಲ್ಲದೆ ಮಾನವ ಕುಲ ಅನಾಥವಾಗಿತ್ತು. ಈ ಪಾಪ ಎಲ್ಲ ಮನುಷ್ಯರಿಗೂ ಒಂದು ರೋಗವಾಗಿ ಹರಡಲ್ಪಟ್ಟಿತು. ಹೀಗೆ ಈ ಲೋಕದ ಪ್ರತಿಯೊಬ್ಬ ಮನುಷ್ಯನಿಗೂ ಎದುರಾದಂಥ ಒಂದು ದೊಡ್ಡ ಸಮಸ್ಯೆ ಯಾವುದೆಂದರೆ ಅದು ಪಾಪವಾಗಿತ್ತು. ಆ ಪಾಪಕ್ಕೆ ಪರಿಹಾರ ಒಬ್ಬನೇ ಒಬ್ಬ ವ್ಯಕ್ತಿಯಿಂದ ಆಗಿತ್ತು. ಆ ವ್ಯಕ್ತಿ ಯಾರೆಂದರೆ ಕ್ರಿಸ್ತನೆಂಬುದಾಗಿ ನಾವು ನೋಡುವವರಾಗಿದ್ದೇವೆ. ಪ್ರತಿಯೊಬ್ಬ ಪಾಪಿಗೂ ಕ್ರಿಸ್ತನು ನೀಡಿದಂತಹ ಉಚಿತಾರ್ಥ ಹೊರ ಅದು ನಿತ್ಯ ಜೀವ. ಹೌದು ಪ್ರಿಯರೇ, ಅದಕ್ಕಾಗಿಯೇ ಪೌಲನು ಕ್ರಿಸ್ತನನ್ನ ಕೊನೆಯ ಆದಾಮನೆಂಬುದಾಗಿ ಕರೆಯುವವನಾಗಿದ್ದಾನೆ. ಕ್ರಿಸ್ತನು ನಮ್ಮ ರಕ್ಷಕನು, ಕ್ರಿಸ್ತನು ನಮ್ಮ ಸ್ನೇಹಿತನು, ಕ್ರಿಸ್ತನು ನಮ್ಮ ಸಹೋದರನಾಗಿದ್ದಾನೆ. ಪ್ರತಿಯೊಬ್ಬ ಪಾಪಿಗೂ ಕ್ರಿಸ್ತನು ನೀಡಿದಂತಹ ಒಂದು ಉಡುಗೊರೆ, ಒಂದು ಗಿಫ್ಟ್ ಏನೆಂಬುದಾಗಿ ನಾವು ನೋಡುವುದಾದರೆ ಅದು ನಿತ್ಯ ಜೀವ ಎಂಬುದಾಗಿ ನಾವು ನೋಡುವವರಾಗಿದ್ದೇವೆ. ಅದಕ್ಕಾಗಿ ರೋಮಾಪುರದವರಿಗೆ ಬರೆದ ಪುಸ್ತಕ 6:23 ವಚನದಲ್ಲಿ ಹೀಗೆ ತಿಳಿಸುತ್ತದೆ, ಯಾಕೆಂದರೆ ಪಾಪದ ಸಂಬಳ ಮರಣ, ಆದರೆ ದೇವರ ದಾನವು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ನಿತ್ಯ ಜೀವವೆಂಬುದಾಗಿ ತಿಳಿಸುವಂತದಾಗಿದೆ. ಆದಾಮನಿಂದ ಪಾಪಿಗಳಾದೆವು, ಕ್ರಿಸ್ತನಿಂದ ನೀತಿವಂತರೆಂಬುದಾಗಿ ನಿರ್ಣಯಿಸಲ್ಪಟ್ಟೆವು. ಆದಾಮನಿಂದ ತಪ್ಪಿ ಹೋದೆವು, ಆದರೆ ಕ್ರಿಸ್ತನಿಂದ ಹುಡುಕಿ ರಕ್ಷಿಸಲ್ಪಟ್ಟೆವು. ಪ್ರಿಯರೇ, ಹಾಗಾದರೆ ಈ ಪಾಪಕ್ಕೆ ಕಾರಣವೇನೆಂಬುದಾಗಿ ನಾವು ನೋಡುವುದಾದರೆ ರುಮಾಪುರದವರಿಗೆ ಬರೆದ ಪುಸ್ತಕ 5:19 ವಚನದಲ್ಲಿ ಹೀಗೆ ತಿಳಿಸುತ್ತದೆ, ಒಬ್ಬ ಮನುಷ್ಯನ ಹವಿದೇತೆಯಿಂದ ಅನೇಕರು ಹೇಗೆ ಪಾಪಿಗಳಾದರೂ ಹಾಗೆ ಒಬ್ಬನ ವಿಧೇಯತ್ವದಿಂದ ಅನೇಕರು ನೀತಿವಂತರಾದರು ಎಂಬುದಾಗಿ ತಿಳಿಸತಕ್ಕಂಥದ್ದಾಗಿದೆ. ದೇವರು ಆದಾಮನಿಗೆ ತಿನ್ನಬಾರದು ಎಂಬುದಾಗಿ ಹೇಳಿದಂತಹ ಅನ್ನನ್ನ ತಿಂದ ಕಾರಣದಿಂದ ದೇವರ ವಾಕ್ಯಕ್ಕೆ ಹವಿದೇಯನಾದನು. ಹವಿದೇಯದ ನಿಮಿತ್ತವಾಗಿ ಈ ಲೋಕಕ್ಕೆ ಪಾಪ ಬಂತು, ಪಾಪದಿಂದ ಮರಣ ಉಂಟಾಯಿತು. ಪ್ರೇರೆ, ಹಾಗೆ ಆದಾಮನು ಈ ಲೋಕದ ಜನರಿಗೆ ನೀಡಿದಂತಹ ಒಂದು ಉಡುಗೊರೆ, ವರದಾನ, ಗಿಫ್ಟ್ ಏನೆಂಬುದಾಗಿ ನಾವು ನೋಡುವುದಾದರೆ ಅದು ಮರಣವಾಗಿತ್ತು. ಆದರೆ ಸತ್ಯವೇದದಲ್ಲಿ ಫಿಲಿಪ್ಪಿಯದವರಿಗೆ ಬರೆದ ಪುಸ್ತಕ 2:7-8 ವಚನವನ್ನು ಓದುವುದಾದರೆ ಅಲ್ಲಿ ಹೀಗೆ ತಿಳಿಸತಕ್ಕಂತನಾಗಿದ್ದಾನೆ, ತನ್ನನ್ನ ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಮನುಷ್ಯರಿಗೆ ಸದೃಶ್ಯನಾದನು. ಹೀಗೆ ಆತನು ಆಕಾರದಲ್ಲಿ ಮನುಷ್ಯನಾಗಿ ಕಾಣಿಸಿಕೊಂಡಾಗ ತನ್ನನ್ನ ತಗ್ಗಿಸಿಕೊಂಡು ಮರಣವನ್ನು, ಅಂದರೆ ಸಿಲಿಬೆಯ ಮರಣವನ್ನಾದರೂ ಒಂದುವಷ್ಟು ವಿಧೇಯನಾದನು ಎಂಬುದಾಗಿ ತಿಳಿಸತಕ್ಕಂಥದ್ದಾಗಿದೆ. ಹೌದು ಪ್ರಿಯರೇ, ಕ್ರಿಸ್ತನು ಪರಲೋಕದ ಆ ವೈಭವವನ್ನು ಬಿಟ್ಟು ಈ ಲೋಕಕ್ಕೆ ನರಹಾವತಾರನ ವ್ಯಕ್ತಿ ಬಂದು ಕಲ್ವಾರಿ ಸಿಲುಬೆಯಲ್ಲಿ ನಮ್ಮ ಪಾಪಗಳಿಗೋಸ್ಕರ ರಕ್ತವನ್ನು ಸುರಿಸುವುದರ ಮುಖಾಂತರವಾಗಿ ತಂದೆಯ ಮಾತಿಗೆ ಪ್ರತಿಯೊಂದು ಹಂತದಲ್ಲೂ ವಿಧೇಯನಾಗಿ ಜೀವಿಸುವುದರ ಮುಖಾಂತರವಾಗಿ ವಿಧೇಯತ್ವವನ್ನು ನಮಗೆ ಕಲಿಸಿಕೊಡುವುದರ ಮುಖಾಂತರವಾಗಿ ನಿತ್ಯ ಜೀವವನ್ನು ನಮಗೆ ಕೊಡುವನಾದನು. ಪ್ರಿಯರೇ, ಹೌದು ಪ್ರಿಯರೇ, ದೇವರಿಂದ ಸೃಷ್ಟಿಸಲ್ಪಟ್ಟಂತಹ ಆದಾಮನು ಈ ಲೋಕದ ಜನರಿಗೆ ನೀಡಿದಂತಹ ಒಂದು ವರದಾನ, ಉಡುಗೊರೆ, ಗಿಫ್ಟ್ ಏನೆಂಬುದಾಗಿ ನಾವು ನೋಡುವುದಾದರೆ ಅದು ಮರಣವಾಗಿತ್ತು. ಆದರೆ ಕೊನೆಯ ಆದಾಮನಾದಂತಹ ಕ್ರಿಸ್ತನು ಈ ಲೋಕಕ್ಕೆ ನೀಡಿದಂತಹ ಒಂದು ಉಡುಗೊರೆ ಏನೆಂಬುದಾಗಿ ನಾವು ನೋಡುವುದಾದರೆ ಅದು ನಿತ್ಯ ಜೀವವಾಗಿದ್ದು. ಪ್ರಿಯರೇ, ಯೋಚಿಸಿರಿ ಪ್ರಿಯರೇ, ಈ ಎರಡು ಉಡುಗೊರೆಯಲ್ಲಿ ನಾವು ಯಾವ ಉಡುಗೊರೆಗೋಸ್ಕರ ಈ ಲೋಕದಲ್ಲಿ ಜೀವಿಸುವವರಾಗಿದ್ದೇವೆ? ನಿತ್ಯ ಜೀವಕ್ಕೋಸ್ಕರವೋ, ನಿತ್ಯ ಮರಣಕ್ಕೋಸ್ಕರವೋ? ಯೋಚಿಸಿರಿ, ತೀರ್ಮಾನವನ್ನು ಕೈಗೊಳ್ಳಿರಿ. ದೇವರು ನಿಮ್ಮನ್ನ ಆಶೀರ್ವದಿಸಲಿ. ಈ ಸಂದೇಶ ಇಷ್ಟವಾದರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮರೆಯದೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.